ರಾಜ್ಯಸಭೆಯ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಯಿಂದ ಸಾಲದ ಲೆಕ್ಕ ಹೊರಬೀಳ್ತಾ ಇದೆ. ದೇವೇಗೌಡರ ಕುಟುಂಬಕ್ಕೆ ಕೋಟಿ ಕೋಟಿ ಸಾಲ. ರಾಜ್ಯಸಭೆ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಯಿಂದ ಸಾಲದ ಲೆಕ್ಕ. ದೇವೇಗೌಡರ ಕುಟುಂಬಕ್ಕೆ ಕೋಟಿ ಕೋಟಿ ಸಾಲ. ಭವಾನಿ ರೇವಣ್ಣ, ಸೂರಜ್, ಪ್ರಜ್ವಲ್, ಎಸ್ಟಿ ರಮೇಶ್ಗೆ ಸಾಲ ಕೊಟ್ಟಿರೋದು. ಸಾಲ ತಗೋಬಾರದು ಅಂತ ಎಲ್ಲಾದರೂ ಇದೆಯಾ? ಕದ್ದು ಮುಚ್ಚಿ ಸಾಲ ತಗೊಂಡಿಲ್ಲ ಅಂತ ರೇವಣ್ಣ ಉತ್ತರ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಸಾಲ ಕೊಟ್ಟಿದ್ದಾರೆ ಅನ್ನೋದಾಗಿ ನೋಡೋಣ. ಕುಪೇಂದ್ರ ರೆಡ್ಡಿ ಅವರು ರಾಜ್ಯಸಭೆ ಅಭ್ಯರ್ಥಿ, ಇದೀಗ ಸಾಲದ ಲೆಕ್ಕ ಹೊರಬೀಳ್ತಾ ಇದೆ. ಅಂದ್ರೆ ದೇವೇಗೌಡರ ಕುಟುಂಬಕ್ಕೆ ಕುಪೇಂದ್ರ ರೆಡ್ಡಿ ಅವರು ಎಷ್ಟೆಷ್ಟು ಕೋಟಿ ಸಾಲವನ್ನ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದು ಲೆಕ್ಕ ಸಮೇತವಾಗಿ ಹೊರಬರ್ತಾ ಇದೆ. ಭವಾನಿ ರೇವಣ್ಣ, ಸೂರಜ್, ಪ್ರಜ್ವಲ್, ಯಶ್ರೀ ರಮೇಶ್ಗೆ ಎಷ್ಟೆಷ್ಟು ಕೋಟಿ ಸಾಲ ಕೊಟ್ಟಿದ್ದಾರೆ ನೋಡಿ. ಭವಾನಿ ರೇವಣ್ಣ ಅವ್ರಿಗೆ 2 ಕೋಟಿ ರೂಪಾಯಿ, ಪ್ರಜ್ವಲ್ ರೇವಣ್ಣ 1 ಕೋಟಿ ರೂಪಾಯಿ ಕೊಟ್ಟಿರೋದು. ಇನ್ನು ಸಿ ಎಸ್ ಪುಟ್ಟರಾಜು 1 ಕೋಟಿ 5 ಲಕ್ಷ, ಚನ್ನಾಂಬಿಕಾ ಫಿಲಂ 4 ಕೋಟಿ. ನೋಡಿ ಯಾವ ರೀತಿಯಾಗಿ ಕುಟುಂಬಕ್ಕೆ ಎಷ್ಟೆಷ್ಟು ಕೋಟಿ ಸಾಲವನ್ನು ಕೊಟ್ಟಿದ್ದಾರೆ ಅಂತ. ರಮೇಶ್ ಎಸ್ಟಿ 3 ಕೋಟಿ 90 ಲಕ್ಷ ಕೋಟಿ ಸಾಲವನ್ನು ಕೊಟ್ಟಿರೋದು. ಇನ್ನು ಸೂರಜ್ಗೆ 5 ಕೋಟಿ 80 ಲಕ್ಷ ಸಾಲವನ್ನು ಕೊಟ್ಟಿರೋದು, 5.80 ಕೋಟಿಯಷ್ಟು. ಇನ್ನು ಸಿ ಎಸ್ ಪುಟ್ಟರಾಜು ಅವರಿಗೆ 1 ಕೋಟಿ 5 ಲಕ್ಷದಷ್ಟು ಸಾಲವನ್ನು ಕೊಟ್ಟಿರೋದು. ಚನ್ನಾಂಬಿಕಾ ಫಿಲಂ 4 ಕೋಟಿ ಸಾಲವನ್ನು ಕೊಟ್ಟಿದ್ದಾರೆ. ಇಡೀ ಕುಟುಂಬಕ್ಕೆ ಎಷ್ಟೆಷ್ಟು ಹೋಗಿದೆ ಅಂತ. ಇನ್ನು ಜಮೀರ್ ಅಹಮದ್ ಖಾನ್ ಕೂಡ 1 ಕೋಟಿ ಕೊಟ್ಟಿರೋದು. ಇನ್ನು ಇದೆಲ್ಲದರ ಬಗ್ಗೆ ರೇವಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಸಾಲ ತಗೋಬಾರದು ಅಂತ ಎಲ್ಲ ಐತೆ. ಯಾ ಈಗ ಕಾಂಗ್ರೆಸ್ ಮುಖಂಡರು ಪಟ್ಟಿ ತಗೊಂಡ್ರೆ ಯಾರ್ಯಾರು ಸಾಲ ಎಲ್ಲೆಲ್ಲಿ ಯಾವ ಪಾರ್ಟಿ, ಕಾಂಗ್ರೆಸ್, ಬಿ ಜೆ ಪಿ? ನಾನು ಇವತ್ತು ಸಾಲ ತಗೊಂಡಿಲ್ಲ, ಸಾಲ ತಗೊಂಡು 4 ವರ್ಷ 5 ಇದು ಈ ಎಲೆಕ್ಷನ್ಗಲ್ಲ, ನಾನು ಮುಂಚೆನೇ ತಗೊಂಡಿದ್ದೀನಿ. ಅಕೌಂಟಲ್ಲಿ ತಗೊಂಡಿದ್ರೆ ಅಕೌಂಟಲ್ಲಿ ವಾಪಸ್ ಕೊಡ್ತೀನಿ. ನಾನೇ ತಡೀರಿ, ನಾನೇನಾದ್ರು ದುಡ್ಡು ತಗೊಂಡಿಲ್ಲ ಅವ್ರ ಹತ್ರ, ಸಾಲ ತಗೊಂಡಿದ್ದೀನಿ, ಮತ್ತೆ ಸಾಲ ವಾಪಸ್. ಅದು ಇನ್ಕಮ್ ಟ್ಯಾಕ್ಸ್ ಇದು ಎಲ್ಲ ಅವರು ಇನ್ಕಮ್ ಟ್ಯಾಕ್ಸಿಗೆ ಕೊಟ್ಟವರು, ನಾನು ಇನ್ಕಮ್ ಟ್ಯಾಕ್ಸಿಗೆ ಕೊಟ್ಟಿದ್ದೀನಿ. ವಾಪಸ್ ಅದು ಪುಕ್ಷಟೆ ಸಾಲ ಅಲ್ಲ, ಅದು ದುಡ್ಡು ವಾಪಸ್ ಕೊಡೋದು. ಅದು ಏನಾದ್ರು ಪೊಸಿಷನ್ಟೆ ಇಸ್ಕೊಂಡಿದ್ದೀವಿ ಅನ್ನೋದಿದ್ರೆ ನನ್ನ ಜೀವನದಲ್ಲಿ ಯಾರಿಗೆ ಓಟ್ ಹಾಕಿ ದುಡ್ಡು ಇಸ್ಕೊಂಡಂತ ನನ್ನ ಇದೇ ಇಲ್ಲ ನನ್ನ ಜೀವನದಲ್ಲಿ. 4 ವರ್ಷದ ಹಿಂಚೆ ಇಸ್ಕೊಂಡು ಯಾವ ಅದು ಅಕೌಂಟ್ ಮೇಲೆ ಕೊಟ್ಟಿದ್ದಾರೆ, ಅಕೌಂಟ್ ಮೇಲೆ ವಾಪಸ್ ಕೊಡ್ತೀನಿ. ಸಾಲ ತಗೋಬಾರ್ದು. ಒಂದು ಕಡೆಯಲ್ಲಿ ಅಷ್ಟು ಕೋಟಿ ಸಾಲವನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು, ರಾಜ್ಯಸಭೆ ಅಭ್ಯರ್ಥಿ. ಅದಕ್ಕೆ ರೇವಣ್ಣ ಅವರು ಕೂಡ ಇದೆಲ್ಲ ಏನು ಕದ್ದು ಮುಚ್ಚಿ ತಗೊಂಡಿರೋದಲ್ಲ, ಯಾರು ಕೂಡ ಸಾಲ ತಗೊಳ್ಳೇಬಾರದು ಅನ್ನೋದಾಗಿ ಎಲ್ಲಿದೆ ಅಂತ ಅವ್ರು ತಗೊಂಡಿರೋದನ್ನ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಇದ್ಯಾವುದು ಕೂಡ ಕದ್ದು ಮುಚ್ಚಿ ನಡೆದಿರೋದಲ್ಲ, ವಾಪಸ್ ಮಾಡುವಂಥದ್ದು. ಸಾಲವನ್ನ ಯಾರು ಕೂಡ ತಗೋಬಾರ್ದು, ಯಾರು ತಗೊಳ್ಳೋದೇ ಇಲ್ಲ ಅಂತೇನು ಇಲ್ವಲ್ಲ ಅಂತ ಪ್ರಶ್ನೆ ಹಾಕಿದ್ದಾರೆ.